ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬ ಮಾನವರು ಕನಸುಗಾರರೇ, ಕನಸನ್ನು ಕಾಣದ ಮನುಷ್ಯರೇ ವಿರಳ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಒಂದಲ್ಲ ಒಂದು ಕನಸಿನಿಂದ ದುಃಖ ದುಮ್ಮಾನಗಳಿಗೆ ಒಳಗಾಗುವವರೇ. ಕನಸುಗಳು ಭವಿಷ್ಯದ ಸಂಕೇತಗಳಾಗಿದ್ದು ಜಡ ಮನಸ್ಸಿಗೆ ನವ ಚೈತನ್ಯವನ್ನು ತುಂಬಿ ಭವಿಷ್ಯದ ಬದುಕು ಭವಣೆಗಳಿಗೆ ನಮ್ಮನ್ನು ಅಣಿಗೊಳಿಸುತ್ತವೆ. ತಿರುಕನ ಕನಸು, ಗೋವಿನ ಹಾಡು, ನಾಗರ ಹಾವೆ ಹಾವಳು ಹೂವೆ ಮೊದಲಾದ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗರ ಮನೆಯ ಜೋಗುಳದ ಹಾಡುಗಳಾಗಿವೆ. ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ. ಹೀಗೆ ತಿರುಕನೊಬ್ಬ ಕನಸಿನಲ್ಲಿ ರಾಜ್ಯವನ್ನಾಳುವ ರಾಜ್ಯ ವೈಭೋಗಗಳಲ್ಲಿ ಮೈಮರೆತಿರುವಾಗ ಶತ್ರು ಸೈನ್ಯ ಮುತ್ತಿದಂತಾಗಿ ವಾಸ್ತವತೆಗೆ ಮರಳುವ ಸನ್ನಿವೇಶಗಳು ಈ ಕವನದಲ್ಲಿ ಓದುಗರ ಮನಸ್ಸಿನಲ್ಲಿ ಸದಾ ನಿಲ್ಲುವಂತಾಗಿದೆ. ಈ ಕವನವು ಭೋಗ ಷಟ್ಪದಿಯಲ್ಲಿದ್ದು ಸರಳ ಸುಂದರ ಭಾಷೆಯಲ್ಲಿ ತಿರುಕನ ಕನಸನ್ನು ವರ್ಣಿಸುವ ರೀತಿ ಕನಸು ಬಿಚ್ಚಿಕೊಳ್ಳುವ ಪರಿ ಅಮೋಘವಾಗಿದ್ದು ಉತ್ತಮ ಸಂದೇಶ ನೀಡುವ ಕಥನ ಕವನ ಇದಾಗಿದೆ. ಸುಂದರವಾದ ಇಂತಹ ಪದ್ಯವನ್ನು ಹಾಡೋಣ, ಬನ್ನಿ. ಅದಕ್ಕೆ ಮೊದಲು ಕೃತಿಕಾರರ ಪರಿಚಯವನ್ನು ನೋಡೋಣ. ಮುಪ್ಪಿನ ಷಡಕ್ಷರಿ ಇವರು ಕ್ರಿಶಕ 1500 ಸುಮಾರಿಗೆ ಜೀವಿಸಿದ್ದರು. ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರು ತಪಸ್ಸು ಮಾಡಿದ್ದಾಗಿ ಹೇಳಲಾಗುತ್ತಿದೆ. ಇವರು ಕೊಳ್ಳೇಗಾಲದವರು. ಸ್ವರ ವಚನಗಳ ಸಂಗ್ರಹವಾದ ಸಂಬೋಧ ಸಾರ ಇವರ ಕೃತಿ. ಇವರು ನಿಜಗುಣ ಶಿವಯೋಗಿಗಳ ಸಮಕಾಲೀನರೆಂದು ವಿದ್ವಜ್ಜನರು ಅಭಿಪ್ರಾಯಪಡುತ್ತಾರೆ. ಇನ್ನು ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವನ್ನು ನೋಡೋಣ. ತಿರುಕ ಎಂದರೆ ಭಿಕ್ಷುಕ, ಮುರುಕು ಎಂದರೆ ಪಾಳು ಬಿದ್ದ ಅಥವಾ ಮುರಿದು ಬಿದ್ದ ಎಂಬ ಅರ್ಥವನ್ನು ನೀಡುತ್ತದೆ. ಪುರ ಎಂದರೆ ಪಟ್ಟಣ, ನಗರ ಎಂಬ ಅರ್ಥವನ್ನು ಸಹ ನೀಡುತ್ತದೆ. ಕರಿ ಎಂದರೆ ಆನೆ, ಕುಸುಮ ಮಾಲೆ ಎಂದರೆ ಹೂವಿನ ಮಾಲೆ, ಧರ್ಮಶಾಲೆ ಎಂದರೆ ಅನ್ನಛತ್ರ, ತೊಡರಿಸು ಧರಿಸು ಹಾಕು ಎಂಬ ಅರ್ಥವನ್ನು ಸಹ ನೀಡುತ್ತದೆ. ಇನ್ನು ಪಟ್ಟ ಎಂದರೆ ಸಿಂಹಾಸನ, ಒಡೆಯ ಎಂದರೆ ರಾಜ ದೊರೆ, ಮಾಡುಪೆವು ಎಂದರೆ ಮಾಡುವೆವು, ಒಡನೆ ಎಂದರೆ ತಕ್ಷಣ, ಪೊಡವಿ ಎಂದರೆ ರಾಜ್ಯ, ಆಣ್ಮ ಎಂದರೆ ಒಡೆಯ ರಾಜ ಎಂಬ ಅರ್ಥವನ್ನು ನೀಡುತ್ತದೆ. ಇಗ್ಗು ಎಂದರೆ ಸಂತೋಷ ಪಡು ಹರ್ಷಿಸು ಎಂಬರ್ಥ. ಇನ್ನು ನೃಪ ಎಂದರೆ ರಾಜ ದೊರೆ ಎಂಬರ್ಥ. ಬಟ್ಟಣಿಗಳು ಎಂದರೆ ಹೆಂಡತಿಯರು, ಪಟ್ಟ ಮಹಿಷಿಯಲ್ಲದ ರಾಣಿಯರು ಎಂಬರ್ಥ ಕೊಡುತ್ತದೆ ಬಟ್ಟಣಿಗಳು ಎಂಬ ಪದಕ್ಕೆ. ನಲ್ಲ ಎಂದರೆ ಪ್ರಿಯತಮ, ಓಲಗ ಎಂದರೆ ರಾಜ್ಯಸಭೆ, ಲೀಲೆ ಎಂದರೆ ವಿನೋದ, ವಿಲಾಸ ಎಂಬರ್ಥವನ್ನು ನೀಡುತ್ತದೆ. ಚಾತುರಂಗ ಎಂದರೆ ಸೈನ್ಯದ ನಾಲ್ಕು ಅಂಗಗಳು, ಆನೆ, ಕುದುರೆ, ರಥ, ಕಾಳಾಲಿನ ಬಲವನ್ನು ಚಾತುರಥ ಎಂದು ಕರೆಯುತ್ತಾರೆ, ಚಾತುರಂಗ ಎಂದು ಕರೆಯುತ್ತಾರೆ. ಲೋಲ ಎಂದರೆ ಉತ್ಸುಕ, ಸಂತೋಷ. ಸುತ ಎಂದರೆ ಮಗ, ಜೀಯ ಎಂದರೆ ಸ್ವಾಮಿ ಒಡೆಯ ಎಂಬರ್ಥ, ಸಕಲ ಎಂದರೆ ಎಲ್ಲ, ಸಂಭ್ರಮ ಎಂದರೆ ಹರ್ಷ ಉಲ್ಲಾಸ ಎಂಬರ್ಥ, ಅಖಿಲ ಎಂದರೆ ಸಕಲ ಅಥವಾ ಎಲ್ಲ, ರಾಯ ಎಂದರೆ ರಾಜ ಅರಸ ಎಂಬರ್ಥವನ್ನು ಕೊಡುತ್ತದೆ. ಮೆಚ್ಚು ಎಂದರೆ ಒಪ್ಪು ಮೆಚ್ಚಿಕೊಳ್ಳು, ಅಂದದಿ ಎಂದರೆ ರೀತಿಯಲ್ಲಿ, ಧನ ಎಂದರೆ ಹಣ ಸಂಪತ್ತು, ಮದ ಎಂದರೆ ಗರ್ವ ಅಹಂಕಾರ, ತನುಜ ಎಂದರೆ ಮಗ, ಜನಿತ ಹುಟ್ಟು ಎಂಬರ್ಥ, ಜನ್ಮ ತಾಳು ಎಂಬರ್ಥವನ್ನು ಸಹ ನೀಡುತ್ತದೆ. ಅನಿತರೊಳಗೆ ಎಂದರೆ ಅಷ್ಟರಲ್ಲಿ ಎಂಬರ್ಥ, ದಂಡು ಎಂದರೆ ಸೈನ್ಯ, ಮುತ್ತು ಎಂದರೆ ಆವರಿಸು ಸುತ್ತುವರಿ ಎಂಬರ್ಥವನ್ನು ಕೊಡುತ್ತದೆ. ಇದು ಪದ್ಯದಲ್ಲಿ ಬರುವಂತಹ ಕೆಲವೊಂದು ಕಠಿಣ ಪದಗಳು ಅಥವಾ ಹೊಸ ಪದಗಳಿಗೆ ಅರ್ಥ. ಇನ್ನು ಪದ್ಯದ ಸಾರಾಂಶವನ್ನು ಓದುವುದರ ಮೂಲಕ ತಿಳಿದುಕೊಳ್ಳೋಣ. ಪದ್ಯವನ್ನು ಆಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ತಿರುಕನೂರ್ವ ನೂರ ಮುಂದೆ ಮುರುಕ ಧರ್ಮ ಶಾಲೆಯಲ್ಲಿ ಹೊರಗಿರುತ್ತ ಲೊಂದ ಕನಸ ಕಂಡ ನಿಂತೇನೆ. ಪುರದ ರಾಜ ಸತ್ತ ನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೋಳು. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದೋ ಅವರ ಪಟ್ಟ ಕೊಡೆಯರನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪಡವಿಯಾಣ್ಮನಾದೇನೆಂದು ಹಿಗ್ಗುತ್ತಿದ್ದನು. ಪದ್ಯದ ಸಾರಾಂಶ ಎಂದರೆ, ಒಂದು ಊರಿನಲ್ಲಿ ಒಬ್ಬ ತಿರುಕ ಅಂದರೆ ಭಿಕ್ಷುಕ ಇರುತ್ತಾನೆ. ಒಂದು ಸಲ
ಜೀರ್ಣಸ್ಥಿತಿಯಲ್ಲಿರುವಂತಹ ಧರ್ಮಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ. ಜೀರ್ಣಶಾಲೆ ಎಂದರೆ ಪಾಳು ಬಿದ್ದಂತಹ ಒಂದು ಧರ್ಮಶಾಲೆಯ ಗೋಡೆಗೆ ವರೆಗೆ ಮಲಗಿರುತ್ತಾನೆ. ಆಗ ಅವನಿಗೆ ಒಂದು ಕನಸು ಬೀಳುತ್ತದೆ. ಆ ಊರಿನ ರಾಜನಿಗೆ ಮಕ್ಕಳಿರುವುದಿಲ್ಲ, ಅವನು ಸತ್ತು ಹೋಗುತ್ತಾನೆ. ಅವನ ನಂತರ ರಾಜ್ಯವನ್ನು ಆಳಲು ಯಾರು ಎಂಬ ಚರ್ಚೆ ನಡೆದು ಪಟ್ಟದ ಆನೆಯ ಸೊಂಡಿಲಿಗೆ ಹಾರವನ್ನು ಕೊಟ್ಟು ಅದು ಯಾರ ಕೊರಳಿಗೆ ಹಾರವನ್ನು ಹಾಕುತ್ತದೆಯೋ ಅವರೇ ಪಟ್ಟದ ರಾಜ ಎಂಬ ನಿರ್ಣಯವನ್ನು ಮಾಡಿ ಆನೆಯನ್ನು ಕಳಿಸುತ್ತಾರೆ. ಮುಂದುವರೆದು ಪದ್ಯದ ಸಾಲುಗಳು ಹೀಗಿದೆ. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನ್ಯೆಯರನು ನೆಟ್ಟನವನು ರಾಜ ವಾಳ್ದ ಕನಸಿನಲ್ಲಿಯೇ ಬಟ್ಟಣಿಗಳ ಕೂಡಿನಲ್ಲ ನಿಷ್ಠ ಸುಖದೋಳಿರಲು ವಂಗೆ ಹುಟ್ಟಿ ಹೆಣ್ಣು ಗಂಡ ಮಕ್ಕಳಾದುವಾಗಲೇ. ಆನಂತರ ಆ ಆನೆಯು ನಡೆದಾಡುತ್ತಾ ಬಂದು ಆ ತಿರುಕನ ಕೊರಳಿಗೆ ಹಾರವನ್ನು ಹಾಕುತ್ತದೆ. ಅದರಿಂದ ಅವನು ರಾಜನಾಗುತ್ತಾನೆ. ಅವನಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಹುಟ್ಟುತ್ತದೆ. ಸುಖದಿಂದ ಸಂತೋಷದಿಂದ ರಾಜ್ಯವಾಳುತ್ತಿರುತ್ತಾನೆ ತಿರುಕ. ಮುಂದುವರಿಯುತ್ತಾ ಪದ್ಯದ ಸಾಲುಗಳು ಹೀಗಿವೆ. ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಲಿರಲು ಲೀಲೆಯಿಂದ ಚತುರಂಗ ಬಲವ ನೋಡುತ್ತ ಲೋಲನಾಗಿ ನುಡಿದ ನಿನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೇಳೇ. ಹೀಗೆ ಅವನು ರಾಜ್ಯವಾಳುತ್ತಿರಲು ರಾಜ್ಯಸಭೆಯಲ್ಲಿ ಅವನ ತೊಡೆಯ ಮೇಲೆ ಅವನ ಮಕ್ಕಳು ಬಂದು ಕುಳಿತು ಆಟವಾಡುತ್ತಿರುತ್ತಾರೆ. ಹೀಗೆ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ. ಆಗ ಮಂತ್ರಿಗಳಿಗೆ ಹೇಳಿ ಗಂಡು ಹೆಣ್ಣು ಹುಡುಕಿ ಮದುವೆ ಮಾಡುತ್ತಾರೆ. ಮುಂದುವರೆದು ಪದ್ಯದ ಸಾಲುಗಳು ಹೀಗಿವೆ. ನೋಡಿ ಬನ್ನಿರೆನಲು ಜೀಯ ನೋಡಿ ಬಂದೇವೆನಲು ಬೇಗ ಮಾಡು ಮದುವೆ ಮಂಟಪದೋಳು ಸಕಲ ಕಾರ್ಯವ ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಕಿಲರಾಯರೆಲ್ಲ ಮೆಚ್ಚು ಬಂದದಿ. ಆ ನಂತರ ರಾಜನು ಅದ್ದೂರಿಯಿಂದ ಮಂಟಪಗಳನ್ನು ಕಟ್ಟಿ ತನ್ನ ಮಕ್ಕಳಿಗೆ ಸಕಲ ಕಾರ್ಯಗಳನ್ನು ಗಾಢವಾಗಿ ಸಂಭ್ರಮವಾಗಿ ಮಾಡುತ್ತಾ ಮದುವೆಗಳನ್ನು ಮಾಡುತ್ತಾನೆ. ಅದು ಯಾವ ರೀತಿಯ ಮದುವೆ ಎಂದರೆ ರಾಜ್ಯದ ಎಲ್ಲ ಪ್ರಜೆಗಳು ಎಲ್ಲ ರಾಜರುಗಳು ಮೆಚ್ಚುವಂತೆ ಅವನು ತನ್ನ ಮಕ್ಕಳಿಗೆ ಮದುವೆಯನ್ನು ಮಾಡುತ್ತಿರುತ್ತಾನೆ. ಹೀಗೆ ರಾಜನ ಕನಸನ್ನು ಕಾಣುತ್ತಾ ತಿರುಕ ನಿದ್ದೆಯಲ್ಲಿ ತನಗೆ ಬೇಕಾದ ಸುಖ ನೆಮ್ಮದಿ ಸಂಪತ್ತನ್ನು ಅನುಭವಿಸುತ್ತಿರುತ್ತಾನೆ. ಮುಂದಿನ ಸಾಲುಗಳನ್ನು ಮುಂದುವರಿಯುತ್ತಾ ಹೀಗೆ ಬರೆಯುತ್ತಾನೆ. ದನದ ಮದವು ರಾಜ ಮದವು ತನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹೆಗ್ಗುತ್ತಿದ್ದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸು ಕಾಣೋ ತಿರ್ದು ಹೆದರಿ ಕಣ್ಣು ತೆರೆದಾನು. ಅವನಿಗೆ ಧನದ ಮದ, ರಾಜ್ಯ ಮದ, ತನುಜ ಮದ, ಯುವತಿಯ ಮದವು ಎಲ್ಲ ಒಟ್ಟಾಗಿ ಕನಸಿನಲ್ಲಿ ಈಗುತ್ತಿದ್ದನು. ಹೀಗೆ ಹಿಗ್ಗಿನಿಂದ ಅಂದರೆ ಸಂತೋಷದಿಂದ ರಾಜ್ಯವನ್ನು ಆಳುತ್ತಿದ್ದಾಗ ಶತ್ರು ಸೈನ್ಯವು ರಾಜ್ಯವನ್ನು ಮುತ್ತುತ್ತದೆ. ಆಗ ಎದುರಿಕೆಯಿಂದ ಕಣ್ಣು ತೆರೆಯುತ್ತಾನೆ. ಇಂತಹ ಸುಂದರ ಕನಸನ್ನು ತಿರುಕನ ಕನಸು ಎಂಬುದು ಈ ಒಂದು ಜನಿತವಾದ ಗಾದೆಯಾಗಿ ಮಾರ್ಪಟ್ಟಿದೆ. ಇದೊಂದು ಜನಪದ ಹಾಡಿನ ರೂಪದ ಒಂದು ಕಥೆಯಾಗಿದೆ. ಇನ್ನು ಪದ್ಯಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಒಂದು ವಾಕ್ಯದ ಪ್ರಶ್ನೆಗಳು. ಪ್ರಶ್ನೆ ಒಂದು, ತಿರುಕನು ಎಲ್ಲಿ ಕನಸನ್ನು ಕಂಡನು? ಉತ್ತರ, ತಿರುಕನು ಮುರುಕ ಧರ್ಮಶಾಲೆಯಲ್ಲಿ ಹೊರಗಿರುವಾಗ ಅಂದರೆ ಮಲಗಿರುವಾಗ ಒಂದು ಕನಸನ್ನು ಕಂಡನು. ಪ್ರಶ್ನೆ ಎರಡು, ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಉತ್ತರ, ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. ಪ್ರಶ್ನೆ ಮೂರು, ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ಉತ್ತರ, ತಿರುಕನಿಗೆ ಅರಮನೆಯ ಅಧಿಕಾರಿಗಳು ಪಟ್ಟವನ್ನು ಕಟ್ಟಿದರು. ಪ್ರಶ್ನೆ ನಾಲ್ಕು, ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ಉತ್ತರ, ರಾಜ ಸಂತೋಷದಿಂದ ಮಂತ್ರಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಲು ಸಂಬಂಧವನ್ನು ನೋಡಲು ಹೇಳಿದನು. ಪ್ರಶ್ನೆ ಐದು, ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ಉತ್ತರ, ತಿರುಕನ ಕನಸು ಪದ್ಯವನ್ನು ಬರೆದಂತಹ
ಕವಿ ಮುಪ್ಪಿನ ಷಡಕ್ಷರಿಯವರು. ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಒಂದು, ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ, ಆ ಪಟ್ಟಣದ ರಾಜನು ಸತ್ತಾಗ ಅವನಿಗೆ ಮಕ್ಕಳಿಲ್ಲದೇ ಇದ್ದುದರಿಂದ ಅರಮನೆಯವರು ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಪಟ್ಟದಾನೆಯ ಸೊಂಡಿಲಿಗೆ ಹಾರವನ್ನು ಕೊಟ್ಟು ಅದು ಯಾರ ಕೊರಳಿಗೆ ಹಾಕುವುದೋ ಅವರೇ ರಾಜನಾಗಬೇಕೆಂದು ಆದ್ದರಿಂದ ಕರಿಯ ಅಂದರೆ ಆನೆಯ ಕೈಗೆ ಕುಸುಮ ಮಾಲೆಯನ್ನು ಕೊಡುತ್ತಾರೆ. ಪ್ರಶ್ನೆ ಎರಡು, ತಿರುಕ ಪೊಡವಿಯಾಣ್ಮನಾದದು ಹೇಗೆ? ಉತ್ತರ, ಪಟ್ಟದಾನೆಯು ತನ್ನ ಸೊಂಡಲಿಗೆ ತೊಡಗಿಸಿದ ಮಾಲೆಯನ್ನು ತೆಗೆದುಕೊಂಡು ಎಲ್ಲ ಕಡೆಯೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ. ನಿರ್ಣಯದಂತೆ ಅರಮನೆಯವರು ತಿರುಕನನ್ನ ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ. ಹೀಗೆ ತಿರುಕನು ಪೊಡವಿಯ ರಾಜನಾದನು. ನಂತರ ಪ್ರಶ್ನೆ ಮೂರು, ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಉತ್ತರ, ಸುಖದ ಸುಪ್ಪತ್ತಿಗೆಯಲ್ಲಿರುವಾಗ ಎಲ್ಲ ರೀತಿಯ ಸುಖವನ್ನು ಅನುಭವಿಸಿ ಸಂತೋಷವನ್ನು ಪಡುತ್ತಿರುವಾಗ ರಾಣಿಯರು ಮಕ್ಕಳು ಅವರ ಜೊತೆಗಾರರಾದ ಮಧುಮಕ್ಕಳು ಹೀಗೆ ಸಂತೋಷ ಸಂಭ್ರಮದಲ್ಲಿರುವಾಗಲೇ ಶತ್ರು ಸೈನ್ಯದವರು ಸೈನ್ಯದೊಡನೆ ಬಂದು ಆಕ್ರಮಣ ಮಾಡುತ್ತಾರೆ. ಅದನ್ನು ಕಂಡು ಹೆದರಿ ತಿರುಕನು ಕಣ್ಣು ತೆರೆಯುತ್ತಾನೆ. ಇದಾಗಿದೆ ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.